ಕಲೆ, ಸಾಹಿತ್ಯ ಈ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧಕರನ್ನು ಗುರುತಿಸಿ ಆ ಸಾಧಕರ ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿ ದಾಖಲೀಕರಣ ಮಾಡಬೇಕು ಅನ್ನುವುದು ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಯಡಿಯಲ್ಲಿ ಹಾವೇರಿ ಜಿಲ್ಲೆಯ 7 ಜನ ಕಲಾವಿದರ ಸಾಕ್ಷ್ಯಚಿತ್ರಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಅದರಲ್ಲಿ ಶ್ರೀ ಪಂಡಿತ್ ಬಸವರಾಜ್ ಭಜಂತ್ರಿ ಹೆಡಿಗೋಂಡ್ ಶಹನಾಯಿ ವಾದಕರು ಮತ್ತು ಶ್ರೀ ನಾಗರಾಜ್ ಜೋಗಿ ಕಿನ್ನರಿ ಜೋಗಿ ಪದಗಳನ್ನು ಹಾಡುವಂಥ ಕಲಾವಿದರು ಮತ್ತು ಸೋಮವ್ವ ತಳವಾರ್ ಸೋಬಾನೆ ಪದ ಇಂಥ ಸಾಂಪ್ರದಾಯ ಗೀತೆಗಳನ್ನು ಹಾಡುವಂಥ ಕಲಾವಿದರು ಮತ್ತು ವಿಷ್ಣು ಬಂಗಾರಿ ಅನ್ನುವಂಥ ರಂಗಭೂಮಿಗೆ ಸಂಬಂಧಿಸಿದಂಥ ಕಲಾವಿದರು ಮತ್ತು ಗೋವಿಂದಪ್ಪ ತಳವಾರ್ ಇವರು ದೊಡ್ಡಾಟದ ಕಲಾವಿದರು. ಅದರ ಜೊತೆಗೆ ಶ್ರೀ ಹಮು ತಳವಾರ್ ಇವರು ಸಾಹಿತ್ಯ ಪರಿಚಾರಕರು ಮತ್ತು ಅದೇ ರೀತಿ ಸಾಧನೆ ಮಾಡಿದಂಥ ಶ್ರೀ ಕೆ ಎಚ್ ಮುಕ್ಕಣ್ಣವರ್ ಇವರು ಕೂಡ ಸಾಹಿತ್ಯ ಪರಿಚಾರಕರಾಗಿ ಅವರನ್ನು ನಾವು ಗುರುತಿಸಿ ನಮ್ಮ ಇಲಾಖೆಯಿಂದ ಈ ಎಲ್ಲ ಹೆಮ್ಮೆಯ ಕಲಾವಿದರ ಸಾಕ್ಷ್ಯಚಿತ್ರಗಳನ್ನು ಸಿದ್ಧಪಡಿಸಿದ್ದೇವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವೈಶಿಷ್ಟ್ಯಪೂರ್ಣ ಸಾಹಿತ್ಯ ಸೇವೆಯಿಂದ ಅಗ್ರಗಣ್ಯರಾದ ಕೆ ಎಚ್ ಮುಕ್ಕಣ್ಣನವರ್ ನಮ್ಮ ನಡುವಿನ ಅನನ್ಯ ವ್ಯಕ್ತಿ. ಇವರು ಕನ್ನಡ ಮತ್ತು ಕನ್ನಡತ್ವಕ್ಕಾಗಿ ಮಾಡಿದ ಸಾಹಿತ್ಯಿಕ ಚಟುವಟಿಕೆಗಳು ಇತರರಿಗೆ ಮಾದರಿ. ನೂತನ ಹಾವೇರಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿಗೆ ಪ್ರಥಮ ಅಧ್ಯಕ್ಷರಾಗಿ ಅವರು ಕೈಗೊಂಡ ಕನ್ನಡದ ಕೆಲಸ ಕಾರ್ಯಗಳು ಮುಂದಿನ ಪೀಳಿಗೆಗೂ ಭದ್ರವಾದ ಬುನಾದಿ ಹಾಕಿವೆ. ಕೆಎಚ್ ಮುಕ್ಕಣ್ಣನವರು ರಾಣಿಬೆನ್ನೂರು ತಾಲೂಕು ಬೇಲೂರು ಗ್ರಾಮದಲ್ಲಿ 1 ಜೂನ್ 1947 ಜನಿಸಿದರು. ತುಂಗಭದ್ರಾ ತೀರದ ಸುಂದರ ಊರು ಬೇಲೂರಿನಲ್ಲಿ ಮುಕ್ಕಣ್ಣನವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು. ಇವರದು ರೈತಾಪಿ ಕುಟುಂಬ. ತಂದೆ ಹಾಲಪ್ಪ, ತಾಯಿ ಮರಿಯಮ್ಮ. ನಂತರ ರಾಣಿಬೆನ್ನೂರಿನ ಮುನ್ಸಿಪಲ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ ಪಡೆದರು. ಇದು ನಾನು ಕಲಿತ ಶಾಲೆ. ಶ್ರೀ ಕರಿಯಮ್ಮದೇವಿಯ ದೇವಸ್ಥಾನದಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಸಾಗಿತ್ತು. ಆವಾಗ ನಮಗೆ ಕರಿಯಪ್ಪ ಬಿಷ್ಣಣ್ಣವರು ಅಂಥೇಳಿ ಗುರುಗಳು ನಮಗಿದ್ದರು. ಭೋಗವ ದೇಸಾಯಿ ಅಂಥೇಳಿ ನಮಗೆ ಗುರುಗಳಿದ್ದರು. ಶಂಕ ಪೂಜಾರಿ ಅಂಥೇಳಿ ನಮಗೆ ಗುರುಗಳಿದ್ದರು. ಹಡಪದ ಅಂಥೇಳಿ ಇನ್ನೊಬ್ಬರು ಗುರುಗಳಿದ್ದರು. ಪಟ್ಟಣಶೆಟ್ಟಿ ಅಂಥೇಳಿ ಇನ್ನೊಬ್ಬರು ಗುರುಗಳಿದ್ದರು. ನಮಗೆ ಪ್ರಾಥಮಿಕ ಶಿಕ್ಷಣವನ್ನು ನೀಡಿದವರು ಬಿಷ್ಣಣ್ಣವರ ಗುರುಗಳು. ಬಹಳ ಸುಂದರವಾಗಿ ನಮಗೆ ಹೇಳ್ಕೊಡ್ತಾಯಿದ್ರು. ನಮ್ಮನ್ನು ಅಷ್ಟೇ ನಾವು ತಪ್ಪು ಮಾಡಿದಾಗ ನಮಗೆ ಬಡಿತಾ ಇದ್ರು, ಬುದ್ಧಿ ಹೇಳ್ತಾ ಇದ್ರು. ಹೀಗಾಗಿ ನಾವು ಇವತ್ತು ಬೆಳೆದಿದ್ದೇವೆ. 7ನೇ ಕ್ಲಾಸ್ ಇದ್ದಾಗ ರೀ ಒಂದ್ಸಲ ನಾವು ಮುಕ್ಕಣ್ಣವ್ರ ಸರ್ ಸೇರಿ ಇಲ್ಲಿ ಹುತ್ತಂಚೆ ಅಂತ ಐತೆ ರೀ, ಅಲ್ಲಿ ಅತ್ತಿ ಹಣ್ಣು ಹರಿಯೋಕ್ಕೆ ಹೋಗಿದ್ವಿ ರೀ. ಅತ್ತಿ ಹಣ್ಣು ಹರಿಯೋಕ್ಕೆ ಹೋದಾಗ ನಾನು ಗಿಡ ಹಚ್ಚಿದೆ, ಇವರು ಕೆಳಗಿದ್ದರು. ಅತ್ತಿ ಹಣ್ಣು ಉದುರಿಸ್ತಾ ಏನಾಯ್ತು, ಹರಿ ನಿಂತ್ಕೊಂಡು ಹರಿ ಮುರಿದ್ಬಿಡ್ತು ರೀ. ಆ ಕೆಳಗೆ ಬಿದ್ದೆ ನಾನು. ಬಿದ್ದಾಗ ನನಗೆ ಮೂರ್ಛೆ ಹೋತು. ಮೂರ್ಛೆ ಹೋದಾಗ ಇವರು ಟವೆಲ್ ತಗೊಂಡೋಗಿ ಹೊಳೆಯಾಗ ತೋರಿಸ್ಕೊಂಬಂದು ನನಗೆ ನೀರು ಮೇಲೆ ತಲೆ ಮೇಲೆ ನೀರು ಹಾಕಿದ ಮೇಲೆ ನನಗೆ ಪ್ರಜ್ಞೆ ಬಂತು. ಶಾಲೆ ನೋಡಿರಿ, ಗುಡಿ ಹಾಳು ಬಿದ್ದಿತ್ತು. ನಾವು ವಾರ್ಕಮ್ ಸೆಗಣಿ ತಂದು ಬೆಳಿಬೇಕು. ಮುಕ್ಕಣ್ಣ ಸರ್ ಹೊಳೆಯಿಂದ ನೀರು ಹೊತ್ಕೊಂಬರೋರು. ನಾವೆಲ್ಲ ಬೆಳೀತಿದ್ವಿ. ಹೆಂಗೆ ಕಷ್ಟಪಟ್ಟು ಶಾಲೆ ಓದಿದ್ವಿ. ಮುಕ್ಕಣ್ಣ ಸರ್ ನಾನು ಒಟ್ಟು ಪಟ್ಟಿಂಗ ಆಡೋದು ಓಡೋದು ಮಾಡ್ತಿದ್ದೆ. ಆ ಸರ್ ಯಾಕಂಬಂದು ಇದ್ರ ಧೂಳಿ ಗೋಂಜಾಳ ಧೂಳಿ ತಂದಿಡಾರ ನಮ್ಮ ಸರ್. ನಾವು ತಂದಿಡ್ಬೇಕು ಪಾಳೆ, ದಿನಕ್ಕೊಬ್ಬೊಬ್ರದ್ದು ಧೂಳಿ ತಂದಿಡೋದು. ಧೂಳಿ ಬಡ್ತಾ ನಾನೆಲ್ಲ ಭಾಳ ಹೊಡ್ಸ್ಕೊಂಡಾನಿ, ಯಾಕೆ ದಡ್ಡ ಹಿಂಗೆ ಸರ್. ನನಗೆ ನಮ್ಮ ಮುಕ್ಕಣ್ಣರು ಸರ್ ಕೆಂತಪ್ಪ ಹಂಗೆ ಮಾಡಬೇಡಪ್ಪ, ಓದು, ಒಬ್ಬ ಮಗ ತಾಯಿ ಕಷ್ಟಪಟ್ಟು ಓದಿಸ್ತತಿ ಅಂತ ನನಗೆ ಬುದ್ಧಿಗೆನ ಕೊಡೋರು ನಮ್ಮ ಮುಕ್ಕಣ್ಣರು ಸರ್. ನೋಡಿ, ಇದು ನಾನು ಓದಿದ ಪ್ರೌಢಶಾಲೆಯ ಕಟ್ಟಡ. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನಡೆದದ್ದು ಇಲ್ಲಿಯೇ. ಆಗ ನನಗೆ ಮಜ್ಜಿಗೆ, ಗಡ್ಡದಗೂಳಿ, ಹಿರೇಮಠ ಮೊದಲಾದಂತಹ ನಾಯಕ ಎಲಿ ಮೇಷ್ಟ್ರಂತಹ ಗುರುಗಳು ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಇಲ್ಲಿ ನಾನು ಬೆಳೆದದ್ದು, ನನ್ನ ಬೌದ್ಧಿಕ ಮಟ್ಟವನ್ನು ಏರಿಸಿಕೊಂಡದ್ದು ಈ ಶಾಲೆಯಲ್ಲಿಯೇ. ಹಾವೇರಿಯ ಗುದ್ದೆಪ್ಪ ಹಳ್ಳಿಕೇರಿ ಮಹಾವಿದ್ಯಾಲಯದಲ್ಲಿ ಪದವಿ ಶಿಕ್ಷಣ ಪಡೆದ ಮುಕ್ಕಣ್ಣನವರು 1973 ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಕಲಬುರಗಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು.
1974 ರಾಣೆಬೆನ್ನೂರಿನ RTES ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಮುಕ್ಕಣ್ಣನವರು ನೇಮಕಗೊಂಡರು. ವಿಜಯನಗರದ ಪ್ರೌಢ ಪ್ರತಾಪರುದ್ರ ದೇವನ ಮಂತ್ರಿ ಲಕ್ಷ್ಮೀಧರನು ಮಗುವಾಗಿದ್ದಾಗ ಆತನ ತಾಯಿ ಆತನಿಗೆ ಭವಿಷ್ಯದಲ್ಲಿ ಎಂತಹ ಉಜ್ವಲ ಗುಣಗಳ ಆಗರ ನೀನಾಗಿರಬೇಕು ಅನ್ನುವ ಸಂದೇಶವನ್ನು ಬೀರತಕ್ಕಂಥ ಒಂದು ಶಾಸನ ಸಿಕ್ಕಿದೆ. ಅದರಲ್ಲಿ ಇರತಕ್ಕಂತಹ ಒಂದು ಪದ್ಯವನ್ನು ನಾನು ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ಅದು ಹೀಗಿದೆ. ಮಗುವಿಗೆ ಹಾಲೆರೆಯುತ್ತಾ ತಾಯಿ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಗಾರಮಂ ಮಾಡಿಸು. ಮುಕ್ಕಣ್ಣನವರು 1974 2005 ಜನಪ್ರಿಯ ಉಪನ್ಯಾಸಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಸಾರ್ಥಕ ಸೇವೆ ಸಲ್ಲಿಸಿದರು. ಕನ್ನಡ ಭಾಷೆಯ ಬಗ್ಗೆ ಹೆಚ್ಚಿನ ಪರಿಶ್ರಮವಿದ್ದ ಮುಕ್ಕಣ್ಣನವರು ವಿದ್ಯಾರ್ಥಿಗಳ ಮೆಚ್ಚಿನ ಗುರುವಾಗಿದ್ದರು. ಉತ್ತಮ ಉಪನ್ಯಾಸಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಗೊಳ್ಳಲು ಅವರು ನೆರವಾದರು. ಆಳ ಅಧ್ಯಯನ, ವಿಸ್ತಾರವಾದ ಓದು, ಕಾಲೇಜಿನಲ್ಲಿ ಅಸಂಖ್ಯ ಕನ್ನಡ ಕಟ್ಟಾಳುಗಳನ್ನು ರೂಪಿಸಿದ ಕೀರ್ತಿ ಮುಕ್ಕಣ್ಣನವರದು. ಇವರ ವ್ಯಕ್ತಿತ್ವದಿಂದ ಪ್ರಭಾವಿತರಾದ ಅನೇಕ ಪ್ರತಿಭೆಗಳು ಇಂದಿನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಮಾಡುತ್ತಿದ್ದಾರೆ. ಪ್ರೊಫೆಸರಾಗಿ ಸುಮಾರು 20-30 ವರ್ಷಗಳಿಗೆ ಹೆಚ್ಚು ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧನೆಯನ್ನು ಮಾಡಿದರು. ಅವರ ಕನ್ನಡ ಬೋಧನೆಯ ಪರಿ, ಅವರ ವಿದ್ಯಾರ್ಥಿಗಳ ಜೊತೆ ನಡೆದುಕೊಂಡಿರ್ತಕ್ಕಂಥ ರೀತಿ, ಸಾವಿರಾರು ಬಹಳ ದೊಡ್ಡ ವಿದ್ಯಾರ್ಥಿಗಳ ಒಂದು ದೊಡ್ಡ ಪಡೆಯನ್ನು, ಸಾಹಿತ್ಯಿಕ ಪಡೆಯನ್ನು ಈ ಭಾಗದಲ್ಲಿ ಕಟ್ಟಿದರು. ಬಹಳ ಬೌದ್ಧಿಕ ಎತ್ತರದಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅವರ ಶಿಷ್ಯರಾಗಿದ್ದರು. ನನಗೆ ಡಾಕ್ಟರ್ ಕೆ ಎಚ್ ಮುಕ್ಕಣ್ಣವ್ರ ಬಗ್ಗೆ ಅಪಾರವಾದ ಪ್ರೀತಿ. ಯಾಕಂದರೆ ಅವರ ಭಾಷೆ ಮತ್ತು ಬರವಣಿಗೆಯಲ್ಲಿರ್ತಕ್ಕಂಥ ವಸ್ತುನಿಷ್ಠತೆ ಮತ್ತು ಖಚಿತತೆ, ಅದು ನನ್ನನ್ನು ಎಷ್ಟು ಪ್ರಭಾವಿಸಿದೆ ಅಂದರೆ, ನಾನು ರಿಸರ್ಚ್ ಸ್ಕಾಲರ್ ಆಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ PhD ವಿದ್ಯಾರ್ಥಿಗೆ ಅಧ್ಯಯನ ಮಾಡ್ತಾಯಿದ್ದೇನೆ. ಅವರ ಬರವಣಿಗೆ ಖಚಿತತೆ ನನ್ನ ಹೆಂಗೆ ಪ್ರೇರೇಪಿಸ್ತು ಅಂದರೆ, ಇವತ್ತು ನಾನು ISSN ಮತ್ತು ISBN ಜರ್ನಲ್ಸ್ಗಳಲ್ಲಿ ನನ್ನ ಸುಮಾರು 7 ಲೇಖನಗಳು ಪಬ್ಲಿಷ್ ಆಗಿವೆ. ಅಷ್ಟೇ ಅಲ್ಲದೇ ಇವತ್ತು ಡಾಕ್ಟರ್ ಕೆ ಎಚ್ ಮುಕ್ಕಣ್ಣವ್ರು ನಮ್ಮ ಹಾವೇರಿ ಜಿಲ್ಲೆಯ ಒಬ್ಬ, ಅದರಲ್ಲೂ ವಿಶೇಷವಾಗಿ ಸ್ಥಳೀಯ ಸಾಹಿತ್ಯದ ಬಗ್ಗೆ ಹೆಚ್ಚು ಓದಿಕೊಂಡಿರೋರು ಆಗಿರೋದ್ರಿಂದ, ನಾನು ಅಂಬಿಗರ ಚೌಡಯ್ಯನ ಮೇಲೆ PhD ಪದವಿ ಪಡೀಲಿಕ್ಕೆ ಅಧ್ಯಯನ ಮಾಡ್ತಾಯಿದ್ದೇನೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಅಪಾರವಾದ ಸಲಹೆ ಮತ್ತು ಮಾರ್ಗದರ್ಶನವನ್ನು ಮಾಡುವಲ್ಲಿ ಸಹಿತ ನನಗೆ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಎಚ್ ಮುಕ್ಕಣ್ಣವರು ಬಹಳ ಸಹಕಾರಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಪ್ರಭಾವ, ಅವರ ಸರಳತೆ, ಅವರ ಒಂದು ಸಹಾಯ ಗುಣ ನನ್ನನ್ನು ತುಂಬ ಪ್ರಭಾವಿಸಿದೆ. ಅಂಥ ಗುರುಗಳನ್ನು ನಾನು ಪಡೆದಿದ್ದು ನಿಜಕ್ಕೂ ನನ್ನ ಪಾಲಿನ ಭಾಗ್ಯ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ತುಂಬ ಹೆಮ್ಮೆ ಅನ್ನಿಸ್ತದೆ. ನನಗೆ ಬಹಳ ಸರಳವಾದಂಥ ಶೈಲಿಯೊಳಗೆ ನಮಗೆ ಪಾಠವನ್ನು ಮಾಡ್ತಾಯಿದ್ರು. ಜೊತೆಗೆ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ನಮಗೆ ವಿದ್ಯಾರ್ಥಿಗಳ ಜೊತೆ ಅತಿ ಆತ್ಮೀಯತೆಯಿಂದ ಸ್ನೇಹಿತರ ಥರ ವರ್ತನೆಯನ್ನು ಮಾಡ್ತಾಯಿದ್ರು. ಮಕ್ಕಳಿಗೆ ಓದಲಿಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡ್ತಾಯಿದ್ರು. ನಾನು ಇವತ್ತು ಈ ಶಿಕ್ಷಕ ವೃತ್ತಿಗೆ ಬರಲಿಕ್ಕೆ ಅವರೇ ನನಗೆ ಸ್ಫೂರ್ತಿ. ಬಹಳ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು ಮತ್ತು ಅವರ ಪಾಠಗಳು ಹೆಂಗೆ ಅಂತಂದೇಳಿದ್ರೆ, ಬಹಳ ಎಂಥ ಕಠಿಣವಾಗಿರ್ತಕ್ಕಂಥ ವಿಷಯಗಳನ್ನು ಸಹಿತ, ಅಂದರೆ ಶಬ್ದಮಣಿ ದರ್ಪಣ, ಕಬ್ಬಿಣದ ಕಡಲೆ ಅಂಥ ವಿಷಯವನ್ನು ಸುಲಿದ ಬಾಳೆಯ ಹಣ್ಣಿನಂತೆ ನಮಗೆ ಭಾಳ ಎಲ್ಲರಿಗೂ ಅರ್ಥವಾಗುವಂತೆ ಭಾಳ ಭಾಳ ಸರಳವಾಗಿ ಸುಲಲಿತವಾಗಿ ಹೇಳುವಂಥ ಕಲೆ ಅವ್ರಿಗೆ. ಹಾಗಾಗಿ ಅಪಾರವಾಗಿರ್ತಕ್ಕಂಥ ಶಿಷ್ಯಂದ್ರ ಬಳಗವನ್ನು ಹೊಂದಿದ್ದಾರೆ. ಇಡೀ ಜಿಲ್ಲೆಯ ಎಲ್ಲ ಜನರ ಒಂದು ಮನಸ್ಸನ್ನು ಗೆಲ್ಲಲಿಕ್ಕೆ, ಅದು ಗ್ರಾಮೀಣ ಪ್ರದೇಶಿರ್ಬೋದು, ನಗರವೋ, ವ್ಯಾಪಾರಸ್ಥರ್ಬೋದು, ಶಿಕ್ಷಕರಿರ್ಬೋದು, ಯಾವುದೇ ವಲಯ ಇರ್ಬೋದು, ಅವರೆಲ್ಲರನ್ನ ಸಂಘಟಿಸಿಕೊಂಡು ಅವರಿಂದ ಕೆಲಸ ತಗೊಳ್ತಕ್ಕಂಥ ಒಂದು ಚಾಕಚಕ್ಯತೆ ಮುಕ್ಕಣ್ಣವರಲ್ಲಿತ್ತು. ಹಾಗಾಗಿಯೇ ಹಾವೇರಿ ಜಿಲ್ಲೆಯೊಳಗೆ ಸಾಹಿತ್ಯಿಕ ಚಟುವಟಿಕೆಗಳಿಗೂ ಯಶಸ್ವಿಯಾಗಲಿಕ್ಕೆ ಕಾರಣ ಆದವು. ವಿದ್ಯಾರ್ಥಿ ದೆಸೆಯಿಂದಲೂ ಮುಕ್ಕಣ್ಣನವರು ನಾಯಕತ್ವ ಗುಣ ಹೊಂದಿದ್ದರು. ಕನ್ನಡದ ಕೆಲಸಗಳಿಗೆ ಅವರು ಸದಾ ಮುಂದು. ಇದೇ ಕಾರಣಕ್ಕಾಗಿ ಅವರು 1993 1998 ರಾಣೆಬೆನ್ನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತು 1998 ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಥಮ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ತಮ್ಮ ಸೇವಾವಧಿಯಲ್ಲಿ ಅವರು ಅನೇಕ ರೀತಿಯಲ್ಲಿ ಕನ್ನಡ ಕಟ್ಟುವ ಕೆಲಸ ಮಾಡಿದರು.
ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ 42,000 ರೂಪಾಯಿಗಳ ಅಮೃತ ನಿಧಿ ಅರ್ಪಣೆ ಮಾಡಿ ತಮ್ಮ ಭಾಷಾ ಪ್ರೇಮ ಮೆರೆದರು. ಆರ್ಟಿಇಎಸ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷ 2,500 ರೂಪಾಯಿಗಳ ಅಮೃತ ನಿಧಿ ಸಂಗ್ರಹಿಸಿದರು. 180,000 ರೂಪಾಯಿಗಳ 15 ದತ್ತಿನಿಧಿ ಸಂಗ್ರಹಿಸಿದ್ದು ಒಂದು ದಾಖಲೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮುಕ್ಕಣ್ಣನವರು 1996 ದಿವಂಗತ ವಿಎಸ್ ಕರ್ಜಗಿಯವರ ನೇತೃತ್ವದಲ್ಲಿ ರಾಣಿಬೆನ್ನೂರಿನಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟಿಸಿ ಯಶಸ್ವಿಯಾದರು. ಇಸವಿಯಲ್ಲಿ ಹಾವೇರಿ ಜಿಲ್ಲೆಯ ಸಮಸ್ತ ಕನ್ನಡಿಗರನ್ನು ಸಂಘಟಿಸಿ ರಾಣಿಬೆನ್ನೂರಿನಲ್ಲಿ ಹಾವೇರಿ ಜಿಲ್ಲಾ ಪ್ರಥಮ ಸಾಹಿತ್ಯ ಸಮ್ಮೇಳನ ನಡೆಸಿದ್ದು ಒಂದು ಹೆಗ್ಗಳಿಕೆಯೇ ಸರಿ. ಅದೇ ರೀತಿ 2001 ಹಾವೇರಿಯಲ್ಲೂ ದ್ವಿತೀಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದರು. ಭಾಷೆ ಸರ್ವಾಂಗೀಣವಾಗಿ ಬೆಳೆಯಬೇಕಾದರೆ ಆ ಭಾಷೆಯಲ್ಲಿ ಹೊಸ ಹೊಸ ಕೃತಿಗಳು ಹೊರಬರಬೇಕು. ಅಂತಹ ಕೃತಿಗಳು ಭಾಷಿಕರಿಗೆ ಸುಲಭವಾಗಿ ದೊರೆಯಬೇಕು. ಈ ಉದ್ದೇಶ ಇಟ್ಟುಕೊಂಡು ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರಥಮಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹಾವೇರಿ ತಾಲೂಕು ದೇವಗಿರಿಯಲ್ಲಿ ನೂತನ ಗ್ರಂಥಾಲಯ ಸ್ಥಾಪಿಸಿದರು. ಗ್ರಂಥಾಲಯ ಇಲ್ಲಿನ ಕನ್ನಡಿಗರ ಮನೋವಿಕಾಸಕ್ಕೆ ನೆರವಾಯಿತಲ್ಲದೆ ಇಂದಿಗೂ ಈ ಗ್ರಂಥಾಲಯ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ದೇವಗಿರಿಯಲ್ಲಿ ಗ್ರಂಥಾಲಯವನ್ನು ಮಾಡಿದ ಮುಖ್ಯ ಉದ್ದೇಶ ಭಾಷಣ ಮಾಡುವುದರಿಂದ ಜನತೆಯ ಮನಸ್ಸುಗಳು ಒಮ್ಮೆಲೇ ಬದಲಾವಣೆ ಆಗುವುದಿಲ್ಲ, ಭಾಷಣದ ಮಾತುಗಳು ಹೆಚ್ಚು ನೆನಪಿನಲ್ಲಿ ಉಳಿಯುವುದಿಲ್ಲ. ಹಾಗೆ ಉಳಿಯುವಂತೆ ಇರಬೇಕಾದರೆ ನಾವು ಮಾಡುವ ಮುಖ್ಯ ಕೆಲಸ ಏನಂತಂದರೆ ಅವರಿಗೆ ಗ್ರಂಥ ಮತ್ತು ಗ್ರಂಥಾಲಯದ ಓದಿನ ಮಹತ್ವವನ್ನು ತಿಳಿಸಿಕೊಡಬೇಕು. ಒಂದು ಗ್ರಂಥವನ್ನು ಓದಿದರೆ ಅದರಿಂದ ನಮಗೇನು ಪ್ರಯೋಜನ ಆಗುತ್ತದೆ ಅನ್ನುವ ತಿಳಿವು ಅವರಿಗೆ ಆಗಬೇಕು. ಆ ದೃಷ್ಟಿಯನ್ನು ಇಟ್ಕೊಂಡು ಗ್ರಾಮೀಣ ಜನತೆಯ ಮನಸ್ಸಿನ ಬೌದ್ಧಿಕ ಮಟ್ಟದ ಆಳವನ್ನು ಹೆಚ್ಚಿಸುವ ಉದ್ದೇಶವನ್ನು ಇಟ್ಕೊಂಡು ನಾವು ಇಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸುವುದಕ್ಕೆ ಮುಂದಾಗಿ ಇಂಥ ಒಂದು ಗ್ರಂಥಾಲಯವನ್ನು ಅವರು ಸ್ಥಾಪಿಸಿದಾರಲ್ಲ, ಅದು ಇವತ್ತು ಗ್ರಾಮ ಪಂಚಾಯತಿ ಕೂಡ ಅದನ್ನು ಮರ್ಜಿ ಮಾಡಿಕೊಂಡು ಅದಕ್ಕೆ ಒಬ್ಬ ಗ್ರಂಥಪಾಲಕರನ್ನು ನೇಮಕ ಮಾಡಿ ಇಂಥ ಒಂದು ಹಳ್ಳಿಗಳಲ್ಲಿ ಆ ಗ್ರಂಥಪಾಲಕದ ಮುಖಾಂತರ ಕನ್ನಡದ ಬೀಜಗಳನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ ಅವರಿಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅತ್ಯಂತ ತುಂಬ ಹೃದಯ ತುಂಬದಂಥ ಹೃದಯ ತುಂಬ ಕೃತಜ್ಞತೆಗಳನ್ನು ನಾನು ಇವತ್ತು ಸಲ್ಲಿಸ್ತೇನೆ ಅಂತ ನಾನು ಇಲ್ಲಿ ಹೇಳ ಬಯಸಿದೆ. ಸಾಹಿತ್ಯ ಸಮ್ಮೇಳನಗಳು ಕನ್ನಡ ಭಾಷಿಕರನ್ನು ಹತ್ತಿರ ತರುತ್ತವೆ. ನಾಡು ನುಡಿಯ ಆಗು ಹೋಗುಗಳು ಇಂತಹ ಸಮ್ಮೇಳನಗಳಲ್ಲಿ ಗಂಭೀರ ಚರ್ಚೆಗೆ ಒಳಪಡುತ್ತವೆ. ಕವಿ ಕಲಾವಿದರು ಮೆಚ್ಚಿನ ಲೇಖಕರನ್ನು ಸಾಮಾನ್ಯ ಜನ ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ಅವರ ಮಾತುಗಳನ್ನು ಆಲಿಸುವ ಉತ್ಸಾಹ ತೋರುತ್ತಾರೆ. ಸಮ್ಮೇಳನ ಲೇಖಕರು ಮತ್ತು ಸಾಮಾನ್ಯ ಜನರ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಸಮ್ಮೇಳನಗಳ ಸದುದ್ದೇಶ ಅರಿತ ಮುಖಂಡನವರು ಅಂದಿನ ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಚರಿಸಿದರಲ್ಲದೆ ಆ ಸಮ್ಮೇಳನದ ನೆನಪು ಇಂದಿಗೂ ಜನಮನದಲ್ಲಿ ಹಸಿರಾಗಿದೆ. ಕಾರ್ಯಕ್ರಮಗಳು ಯಾವ ರೀತಿಯಾಗಿತ್ತಂದ್ರೆ ಆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಆಗ್ತಾ ಇತ್ತು. ಅಲ್ಲಿಯ ಭಾಷಣ ಅದನ್ನು ಕೇಳಿ ಅಲ್ಲಿಯ ಜನರು ಭಾಳ ಪುಲಕಿತ ಆದರು, ಭಾಳ ಆನಂದ ಆಯ್ತು. ಯಾಕಂದ್ರೆ ಇಂಥದ್ದೊಂದು ಗ್ರಾಮ ಮಟ್ಟದೊಳಗೆ ಇಂಥ ಒಂದು ಸಮ್ಮೇಳನ ನಡೀತೈತಿ, ಆ ಸಮ್ಮೇಳನದಾಗ ನಾವೆಲ್ಲರೂ ಭಾಗವಹಿಸೀವಿ, ಇಂತಿಂಥ ಮಹಾಕವಿಗಳನ್ನು ಇವ್ರನ್ನ ಎಲ್ಲ ಸಾಹಿತಿಗಳ ದಿಗ್ಗಜರನ್ನ ಇವತ್ತು ಹಾವೇ ದೇವಗಿರಿ ಮಟ್ಟದೊಳಗೆ ಇವತ್ತು ಕರ್ಕೊಂಬಂದು ಅವರು ನೋಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕೈತಿ. ಅಷ್ಟೇ ಅಲ್ಲ, ಅವರ ಮಾತುಗಳನ್ನು ಕೇಳಿ ನಾವು ಧನ್ಯರಾದ್ವಿ, ನಾವು ಪುಲಕಿತರಾದ್ವಿ ಅಂತಕ್ಕಂಥ ಭಾವನೆ ಏನಿತ್ತಲ್ಲ ಅದು ಸಹಿತ ಎಲ್ಲರಿಗಿತ್ತು. ಆ ಒಂದು ಸಮ್ಮೇಳನದ ಒಂದು ಮೆರವಣಿಗೆ ಅದ್ಧೂರಿಯಾಗಿ ನಡೀತು. ಆ ಮೆರವಣಿಗೆ ನಿಂತು ನೋಡಬೇಕು, ಬೆಂಡು ಬಾಜ ಆನಂತರ ತಕ್ಕಲಾ ತಂಡಗಳು ಬಂದಿದ್ದವು. ಸುಮಾರು ಆ ಸಮ್ಮೇಳನಕ್ಕೆ 2,000-3,000 ಜನಸಂಖ್ಯೆ ಸೇರಿತ್ತು. ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದರೆ ಅದರ ಸದಸ್ಯರು ಪರಿಷತ್ನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರಬೇಕು. ಪರಿಷತ್ನ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಉದ್ದೇಶವನ್ನಿಟ್ಟುಕೊಂಡು ಮುಕ್ಕಣ್ಣನವರು 2000 ಅಖಿಲ ಭಾರತ ಆಜೀವ ಸದಸ್ಯರ ಸಭೆ ಆಯೋಜಿಸಿದರು.
ಮುಕ್ಕಣ್ಣನವರು ಶಿಸ್ತುಬದ್ಧವಾಗಿ ಯೋಜನೆ ರೂಪಿಸಿದ್ದರಿಂದ ಅದೊಂದು ಸಾಹಿತ್ಯ ಸಮ್ಮೇಳನದಂತೆಯೇ ವಿಜೃಂಭಣೆಯಿಂದ ನಡೆಯಿತು. ಕನ್ನಡ ಕಟ್ಟುವ ಕೆಲಸಕ್ಕೆ ಇಂಬು ನೀಡಿತು. ಆ ಸಾಹಿತ್ಯ ಭವನ ಯಾಕೆ ನನ್ನ ಮನಸ್ಸಿನಲ್ಲಿ ಅದು ಹುಟ್ಟಿತು ಅಂದ್ರೆ ಅಲ್ಲಿ ರಾಜ್ಯ ಜಿಲ್ಲಾ ಮಟ್ಟದಾಗ ಅಲ್ಲಿ ಇಲ್ಲಿ ಸಾಹಿತ್ಯ ಇದ್ದವು, ಸಾಹಿತ್ಯ ಭವನ ಇದ್ದವು, ಆದರೆ ತಾಲೂಕಾ ಮಟ್ಟದಲ್ಲಿ ತಾಲೂಕಿನಲ್ಲಿ ಎಲ್ಲಿ ಇದ್ದಿಲ್ಲ. ಎಲ್ಲೋ ಒಂದು ದೇವಸ್ಥಾನದಲ್ಲೋ ಎಲ್ಲೋ ಒಂದು ಮನೆಯಲ್ಲೇ ಎಲ್ಲೇ ಮಾಡ್ತಿದ್ರು. ಒಂದು ಗೋಷ್ಠಿ ಮಾಡ್ಬೇಕಾದ್ರೆ ಒಂದು ಸಣ್ಣ ಮನೆ, ಒಂದು ಹಾಲಿನಲ್ಲಿ ಒಂದು 10 ಜನ ಕುಂದ್ರೆ ಅಷ್ಟು ಜನ ಇರ್ತಿದ್ರು, 25-30 ಜನ ಅಲ್ಲಿ ಕುಂದ್ರಾಕ ಬರ್ತಿದ್ದಿಲ್ಲ. ಅದಕ್ಕೆ ಸಾಹಿತ್ಯ ಭವನ ಆದರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ನನ್ನ ಕೆಲಸ ಪಕ್ಷ ಬಿಟ್ಟು ನಾನು ಅಧ್ಯಕ್ಷನಾಗಲು ಒಪ್ಪಿಕೊಂಡೆ. ಅದೇ ರೀತಿ ನಮ್ಮ ಈ ಭವನದಲ್ಲಿರುವ ಎಲ್ಲ ಮಹಾತ್ಮರು, ಫೋಟೋದಲ್ಲಿರುವವರೆಲ್ಲರೂ ನಮ್ಮ ದಾನಿಗಳು. ಡಾಕ್ಟರ್ ಮುಕ್ಕಣ್ಣವರು ಆ ಒಂದು ಕನ್ನಡ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ ನೇಮಕವಾಗಿದ್ದರು. ಅವರ ಒಂದು ಉತ್ಸಾಹದಿಂದ, ಅವರ ಒಂದು ಕಾರ್ಯ ವಖರೆಯಿಂದ ಈ ಒಂದು ಸ್ಫೂರ್ತಿಯನ್ನು ನಮ್ಮೆಲ್ಲ ವರ್ತಕರಲ್ಲಿ ಅವರು ಹರಡಿದರು. ಮುಕ್ಕಣ್ಣವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಬಹಳ ಒಂದು ಮಾಹಿತಿಯನ್ನು ಕೊಡುವುದರ ಮೂಲಕ ಜನ ಜಾಗೃತಿಯನ್ನು ಮಾಡಿದರು. ಈ ಭವನ ಕಟ್ಟಲಿಕ್ಕೆ ಕೂಡ ಅಷ್ಟೇ, ಮನೆ ಮನೆಗೂ ಅಡ್ಡಾಡಿ ಸಾಹಿತಿಗಳ ಹತ್ರ 5,000, 10,000, 1,00,000, 15,000, 20,000 ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. 10,000 ಮೇಲ್ಪಟ್ಟಂಥ ವ್ಯಕ್ತಿಗಳ ಹೆಸರು, ಫೋಟೋಗಳು ಕೂಡ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಎಲ್ಲ ಕಾರಣಕರ್ತರು ಮೇಧಾವಿಗಳಾದಂಥ, ಸಿಟ್ಟೆ ಇಲ್ಲದಂಥ ವ್ಯಕ್ತಿ ಆದಂಥ ಮುಕ್ಕಣ್ಣನವರ ಒಂದು ನೇತೃತ್ವದಲ್ಲಿ ನಡೀತು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸಾಕಷ್ಟು ದತ್ತಿ ಕಾರ್ಯಕ್ರಮ ಮಾಡಿದರು. ಮುಕ್ಕಣ್ಣವರು ಅಂತಂದು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಅವ್ರಿಗೆ ಯಾರು ಬೇಕು ತಾರತಮ್ಯ ಇಲ್ಲ, ಎಲ್ಲರೂ ಅವ್ರನ್ನ ತಮ್ಮವರು ಅಂತ ತಿಳ್ಕೊಂಡು ಅಡ್ಡಾಡ್ತಿದ್ದೀವಿ. ಭಾಳ ಹುರುಪಿನಿಂದ ನಡೀತದೆ. ಒಂದು ಏನೋ ಆಗಲಿ, ಯಾವುದೇ ಪ್ರೋಗ್ರಾಮ್ ಆಗಲಿಲ್ಲ, ಎಲ್ಲ ಥರ ಜನನೂ ಕೂಡ್ತಿದ್ರು. ಅಷ್ಟು ಮುದುಕರಿಂದ ಹಿಡಿದು ಹುಡುಗ ಬಾಲ ಉದ್ಯೋಗ ತನಕನೂ ಕೂಡ್ತಿದ್ರು ಜನ ಇಲ್ಲಿ. ಭಾಳ ಚೆಂದ ಅನಿಸ್ತಿತ್ತು. ಸಾಮಾನ್ಯ ಭಾಷಿಕರಿಗೆ ನಮ್ಮ ನಾಡಹಬ್ಬಗಳು ಭಾಷೆಯ ಹಿರಿಮೆ, ಗರಿಮೆ, ಪ್ರಾಚೀನತೆಯ ಅರಿವು ಮೂಡಿಸುತ್ತವೆ. ಭಾಷೆಯೊಂದು ಎದುರಿಸುತ್ತಿರುವ ಸಮಸ್ಯೆ, ಸವಾಲುಗಳ ಪರಿಚಯ ಮಾಡಿಸುತ್ತವೆ. ಮುಕ್ಕಣ್ಣನವರು ರಾಣಿಬೆನ್ನೂರು ಹಾಗೂ ಹಾವೇರಿಯಲ್ಲಿ ನಾಡಹಬ್ಬಕ್ಕೆ ಅಡಿಯನ್ನು ಹಾಕಿದರು. ನಾಡಹಬ್ಬದ ಆಚರಣೆ ಇಂದಿಗೂ ಪ್ರತಿ ವರ್ಷ ತಪ್ಪದೆ ನಡೆಯುತ್ತದೆ. ಮುಕ್ಕಣ್ಣನವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಪರಿಷತ್ನ ಆಜೀವ ಸದಸ್ಯರ ಸಂಖ್ಯೆ ಕೇವಲ 13 ಮಾತ್ರ. ಮುಕ್ಕಣ್ಣನವರ ಸತತ ಪ್ರಯತ್ನದಿಂದಾಗಿ ಸದಸ್ಯರ ಸಂಖ್ಯೆ 700 ಸಂಖ್ಯೆ ದಾಟಿತು. ಇಂದು ಪರಿಷತ್ನ ಆಜೀವ ಸದಸ್ಯರ ಸಂಖ್ಯೆ 1,600. ಇದು ಮುಕ್ಕಣ್ಣನವರ ನಿರಂತರ ಪರಿಶ್ರಮ, ಶ್ರದ್ಧೆಯನ್ನು ತೋರಿಸುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಏನು ಅನ್ನುವಂಥ ಒಂದು ಕಾಲ, ಆಜೀವ ಸದಸ್ಯರು ಯಾಕೆ ಆಗಬೇಕಂತಕ್ಕಂಥ ಒಂದು ಕಾಲ. ಅಂಥ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನೆಗೆ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಗಳೇನು, ಕೆಲಸಗಳೇನು, ಅದಕ್ಕೆ ಆಜೀವ ಸದಸ್ಯರಾಗಲಿ ಅಂಥೇಳಿ ಎಲ್ಲರನ್ನ ಪ್ರೇರೇಪಣೆ ಮಾಡಿರ್ತಕ್ಕಂಥವ್ರು, ಎಲ್ಲರನ್ನ ಹುರಿದುಂಬಿಸ್ತಿರ್ತಕ್ಕಂಥವ್ರು ಡಾಕ್ಟರ್ ಕೆ ಎಚ್ ಮುಕ್ಕಣ್ಣವ್ರು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಆಜೀವ ಸದಸ್ಯರನ್ನ ತಮ್ಮ ಕೈಯಾರೆ ದುಡ್ಡು ಹಾಕಿ ಕೆಲವೊಂದು ಅವ್ರು ಬಂದಾಗ ನಾವು ಆಜೀವ ಸದಸ್ಯರಾಗ್ತಾ ಇರೋದಿಲ್ಲ, ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದ್ದಿರಲ್ಲ, ತಯಾರಿದ್ದಿಲ್ಲ. ಅವಾಗ ಏನು ಮಾಡ್ರಿ, ತಮ್ಮ ಕೈಲಿ ಸ್ವಂತ ದುಡ್ಡು ಹಾಕಿ ನಿಮಗೆ ತಿಳ್ದಾಗ ಕೊಡುವಂತ್ರಿ, ಮೊದಲು ಸದಸ್ಯರಾಗ್ರಿ ಅಂತ ಹೇಳಿ ಆಸಕ್ತಿ ಮೂಡಿಸಿದವರು ಕೆ ಎಚ್ ಮುಕ್ಕಣ್ಣ ಸರ್ ಮತ್ತು ಮಠ ಸರ್ ಅಂತ ಹೇಳ್ಬೋದು. ನಾನು ಮನೆ ಮನೆಯಲ್ಲಿ ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿ ನಡೆಸುವ ಮೂಲಕ ಜನರಲ್ಲಿ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸಿದ್ದಾರೆ. ರಾಣಿಬೆನ್ನೂರಿನಲ್ಲಿ ಸತತವಾಗಿ 45 ದಿನಗಳ ಕಾಲ ಕವಿಗೋಷ್ಠಿ, ಕಾವ್ಯಗೋಷ್ಠಿ, ವಿಮರ್ಶೆಗಳಂತಹ ಚಟುವಟಿಕೆ ನಡೆಸಿದ್ದು ಇಂದಿಗೂ ಒಂದು ದಾಖಲೆಯೇ ಸರಿ. ಮುಕ್ಕಣ್ಣನವರ ಸತತ ಪ್ರಯತ್ನದಿಂದಾಗಿ ಈ ಭಾಗದಲ್ಲಿ ಕಾರ್ಯಕರ್ತರ ಒಂದು ದಂಡೆ ಕನ್ನಡ ಪ್ರಚಾರಕ್ಕೆ ಸಿದ್ಧವಾಯಿತೆಂಬುದು ಮಹತ್ವದ ಸಂಗತಿ. ಯೋಧ ಮತ್ತು ಹೆಂಗಸು, ಉರಿ ಬಿಸಿಲು, ಕೆಂಪು ಹುಡಿ, ಮೈತುಂಬ ಧೂಳು ಹಿಡಿಗಿ, ಕುದುರೆ ಇಳಿದನು ಯೋಧ ಜನರ ಕಂಡು. ನೀರ ಹಣಿಸುವಿರಾ ತಾಯಿ ಅಂದಿರಲು ಹೆಂಗಸು ಬೇಗ ಬಂದಳು ಮಡಿಕೆ ತುಂಬಿಕೊಂಡು. ಶರಣರೆದ್ದರು ಹಕ್ಕಿಗಳ ಹಾಗೆ ಚಿಲಿಪಿಲಿ, ಮಠದ ಬಾವಿಯ ಒಳಗೆ ಮೀಯಲೆಂದು. ಆಗಾಗ ಬಾರಿಸುವ ಗಂಟೆ ಗದ್ದುಗೆಯ ಬಳಿ ಧೂಪವನ್ನು ಹಾಕಿದರು ಜನರು ತಂದು. ಬಾರಸಿ ಕನೆ ಬಾ ಸರಾಗದಲ್ಲಿ ಸಂಗೀತವ ಹಾಡುವೆನು. ಅದು ಗ್ರಹಗೋಷ್ಠಿ ಎಲ್ಲಿ ಹೋಗಿ ಮುಡ್ತು ಅಂದ್ರೆ ಒಂದು ಹಬ್ಬದ ವಾತಾವರಣ ಮೂಡಿಸೋ ರೀತಿಯಲ್ಲಿ ಹೋಗಿ ಮುಡ್ತು. ಕನಿಷ್ಠ 40-45 ಗ್ರಹಗೋಷ್ಠಿಗಳು ನಡೆದು ಮನೆಯಲ್ಲಿ ಹಬ್ಬದ ಸಂಭ್ರಮ. ಒಂದು ಮನೇಲಿ ನಡ್ತಂದ್ರೆ ಸುತ್ತು ಜನ ಹೆಣ್ಮಕ್ಳು ಸೇರ್ಕೊಂಡು, ಗಂಡ್ಮಕ್ಳು ಹೆಣ್ಮಕ್ಳು ಅಬಾಲವೃದ್ಧರವರೆಗೂ ಸೇರ್ಕೊಂಡ್ರು ಆಗ ಮನೆಯೊಳಗೆ. ಪ್ರತಿ ಗ್ರಾಮದಲ್ಲಿ ನಾವು ಹೋಗಿಬಿಟ್ಟು ಗ್ರಾಮದಲ್ಲಿ ಗ್ರಹಗೋಷ್ಠಿಗಳನ್ನು ಮಾಡಿದ್ವಿ, ನಗರದಲ್ಲಿ ಗ್ರಹಗೋಷ್ಠಿಗಳನ್ನು ಮಾಡಿದ್ವಿ, ವಾರಕ್ಕೊಮ್ಮೆ ಗ್ರಹಗೋಷ್ಠಿಗಳನ್ನು ಮಾಡಿದ್ವಿ. ಇವುಗಳಿಗೆ
ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಸಾಮರ್ಥ್ಯವನ್ನು ಒಂದು ಆಕ್ಟಿವ್ ಮೋಡ್ನಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟು ಹಾವೇರಿ ಜಿಲ್ಲೆ ಇಡೀ ನಾಡಿಗೆ ಮಾದರಿಯಾಗೋ ರೀತಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅದರ ಒಂದು ಮೇರುತನವನ್ನು ಇವರು ಎತ್ತಿ ಹಿಡಿದವರು. ಮುಕ್ಕಣ್ಣನವರ ಕನ್ನಡ ಕೈಂಕರ್ಯಕ್ಕೆ ಮನಸೋತ ಪರಿಷತ್ತು 2011 ತಾಲೂಕು ದ್ವಿತೀಯ ಕನ್ನಡ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ತನ್ನ ಗೌರವ ಸಲ್ಲಿಸಿದೆ. ಮುಕ್ಕಣ್ಣನವರದು ಕನ್ನಡ ಮತ್ತು ಕನ್ನಡತ್ವಕ್ಕಾಗಿ ಸದಾ ತುಡಿಯುವ ಮನಸ್ಸು. ತೀರಾ ನಿವೃತ್ತಿಯ ಅಂಚಿನಲ್ಲಿದ್ದಾಗ ಅವರು ಕನಕದಾಸರ ಮೋಹನ ತರಂಗಿಣಿ ಕಾವ್ಯದ ಕುರಿತು ಮಹಾಪ್ರಬಂಧ ರಚಿಸಿದ್ದಾರೆ. ವೀರಶೈವ, ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ಕೃಷ್ಣನನ್ನು ಹೇಗೆಲ್ಲ ಪರಿಭಾವಿಸಿದ್ದಾರೆ ಎಂಬುದರ ತೌಲನಿಕ ಅಧ್ಯಯನ ಮಾಡಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. 12ನೇ ಶತಮಾನದ ಸಾಹಿತ್ಯಕ್ಕೆ ಬಂದರೆ ಅಲ್ಲಿ ವಚನಕಾರರನ್ನು ಹೊರತುಪಡಿಸಿದರೆ ಒಂದು ಪ್ರಬುದ್ಧವಾದಂತಹ, ಒಂದು ಆಳವಾದಂತಹ, ಗಹನವಾದಂತಹ, ಪಂಡಿತ್ಯಪೂರ್ಣವಾದಂತಹ ಕಾವ್ಯವನ್ನು ಬರೆದಂತಹ ಕವಿ ಸಿಗುವುದಿಲ್ಲ. ಸಿಕ್ಕರೆ ಅಕಸ್ಮಾತ್ ಜಾನಪದ ಬದುಕಿನಲ್ಲಿ ನಮ್ಮ ಅಕ್ಕಂದಿರು ನಮ್ಮ ತಾಯಂದಿರು ಜನಪದ ಜೀವನದ ಬದುಕಿನ ಆಗುಹೋಗುಗಳನ್ನು ತಮ್ಮ ಕಷ್ಟಕಾಲಗಳಲ್ಲಿ ಹೇಳಿಕೊಳ್ತಕ್ಕಂಥ ಜನಪದ ಸಾಹಿತ್ಯ ಬಂದಿರಬೇಕು, ಸಾಮಾನ್ಯವಾಗಿ ಬಂದಿರುವುದು ಸಹಜ. ಅದನ್ನು ಬಿಟ್ಟರೆ ಕೆಳವರ್ಗದಿಂದ ಬಂದಂಥ ಒಬ್ಬ ಕವಿ ಮೇಲ್ವರ್ಗದವರನ್ನು ಮೀರಿಸುವಂತಹ ಒಂದು ಉದಾತ್ತ ಕಾವ್ಯವನ್ನು ರಚಿಸಿದಂತಹ ಉದಾಹರಣೆ ನಮ್ಮ ಕನಕದಾಸರದು. ಕನಕದಾಸರ ಈ ಮೋಹನ ತರಂಗಿಣಿ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ಇಟ್ಕೊಂಡು ಅವರು ತೌಲನಿಕವಾಗಿ ಈ ಪುಸ್ತಕವನ್ನು ಸಂಶೋಧನಾ ರೂಪದಲ್ಲಿ ಬರೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತೌಲನಿಕ ಅಂದ ತಕ್ಷಣ ಈಗಾಗಲೇ ಪ್ರಚಲಿತಿಯಲ್ಲಿ ಪ್ರಚಲಿತವಾಗಿದ್ದಂಥ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ, ಶೈವ ಸಾಹಿತ್ಯ ಮತ್ತು ವೈಷ್ಣವ ಪರಂಪರೆ, ಇಲ್ಲಿ ಈ ಕನಕದಾಸರು ಆಯ್ದುಕೊಂಡಿರತಕ್ಕಂಥ ಈ ಕೃಷ್ಣನ ಕಥೆಯನ್ನು ಹೇಗೆ ನಾನು ಇದನ್ನು ತೌಲನಿಕವಾಗಿ ನೋಡಬಲ್ಲರು, ಆ ಮೂರು ಪರಂಪರೆಗೆ ಹೊರತಾಗಿ ಕೃಷ್ಣನ ಕಥೆಯನ್ನು ಇವರು ಕನಕದಾಸರು ತಮ್ಮ ಅನುಭವಕ್ಕೆ ಸಿಕ್ಕ ರೀತಿಯೊಳಗೆ ಪರಿವರ್ತನೆ ಮಾಡಿಕೊಂಡ್ರು ಅನ್ನುವುದರ ವಿಶ್ಲೇಷಣೆಯನ್ನು ಈ ಮಹಾಗ್ರಂಥದಲ್ಲಿ ಅವರು ಚಿಂತನೆ ಮಾಡಿದ್ದಾರೆ. ಕೃಷ್ಣನ ಕಥೆಯನ್ನು ಮೇಲ್ನೋಡಕ್ಕೆ ಹೇಳಿದರೂ ಕೂಡ ಅದು ಕನಕದಾಸರು ಕಂಡಂಥ ಈ ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನ ಒಂದು ಕೆಳಸ್ಥ ಸಮುದಾಯದ ದಮನಿತ ವರ್ಗದ ಬಾಯಿಯಾಗಿ ಇಲ್ಲಿಯ ಸಾಂಸ್ಕೃತಿಕ ಎಲ್ಲ ವರಸೆಗಳನ್ನು ಈ ಕಾವ್ಯದ ಮುಖಾಂತರ ಅವರು ಹಿಡಿದಿಡಲಿಕ್ಕೆ ಪ್ರಯತ್ನಪಟ್ಟಿದ್ದನ್ನು ಮುಕ್ಕಣ್ಣನವರು ಗಮನಿಸಿದ್ದಾರೆ. ಇಲ್ಲಿ ಬಡ ನಡುವಿನ ಚೆನ್ನೆ, ಭಾಮಿನಿಯರ ರನ್ನೆ, ಕೊಡ ಮೊಲೆ ವೆಣ್ಣೆ, ಹೂಗಣ್ಣೆ ಸಡಗರದೆಂ ನಿನ್ನ ಕರ್ಣಕ್ಕೆ ಕಡು ರುಚಿ ಉಡಿಸುವೆ ಕೇಳು ಮೇಲ್ಗತೆಯ. ಎಂತಹ ಕತೆ ಅದು? ನೀನೆಂಥವಳು ಮೇಲ್ಗತೆಯನ್ನು ಕೇಳುವಳು? ಬಡ ನಡುವಿನವಳು, ಚೆಲುವೆ, ಸುಂದರಿ, ಭಾಮಿನಿ, ಬಹಳ ಚೆಲುವೆ. ಒಡಮಲೆ ವೆಣ್ಣೆ ಹೇಳ್ತಾನೆ, ಅವಳು ಹೊಗಳ್ತಾನೆ, ಸಾಕಷ್ಟು ಇಂಥ ಪದ್ಯಗಳು ಬರ್ತವೆ. ಪೂಗಣ್ಣೆ ಸಡಗರದೆಂ ನಿನ್ನ ಕರ್ಣಕ್ಕೆ ಕಡು ರುಚಿಯಾಗುವಂತೆ ಮೇಲ್ಗತೆಗೆ ಪೇಳುವೆ ಕೇಳು ಎಂದು ಹೇಳತಕ್ಕಂಥ ಸನ್ನಿವೇಶ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಇಂತಹ ಸತಿ ಪ್ರಶ್ನೆ ಮಾಡುವುದು, ಪತಿ ಉತ್ತರಿಸುವುದು, ಪ್ರತಿ ಸಂಧಿಯಲ್ಲಿಯೂ ಇಂತಹ ಮಾತುಗಳು, ಇಂತಹ ಅವರ ಅನನ್ಯವಾದಂಥ ಸತಿಪತಿಯರ ಪ್ರೀತಿಯ ಸಲ್ಲಾಪದ ನುಡಿಗಳ ಜಾಡಿನಲ್ಲಿ ಕಾವ್ಯರಥ ಸಾಗಿಕೊಂಡು ಹೋಗುತ್ತದೆ. ಕನಕದಾಸರ ಕಾವ್ಯದ ಹೆಗ್ಗುರುತು, ಹೆಗ್ಗಳಿಕೆ ಇದೂ ಒಂದು ಸಾಕ್ಷಿ. ಸಂತ ಕವಿಯಾದಂಥ ಕನಕದಾಸರ ಮೋಹನ ತರಂಗಿಣಿಯ ರಚನೆ ಬಹಳಷ್ಟು ವಿದ್ವಾಂಸರನ್ನು ಕಾಡಿಸ್ತಾ ಇದೆಯಂತೆ. ಶೃಂಗಾರವನ್ನು ಕುರಿತು ಇಷ್ಟು ಬಿಚ್ಚು ಮನಸ್ಸಿನಿಂದ ಕನಕದಾಸರು ತಮ್ಮ ಯೌವನದಲ್ಲಿ ಬರೆದರೆ, ತಮ್ಮ ಮುಪ್ಪಿನಲ್ಲಿ ಬರೆದರೆ ಅನ್ನುವುದು ಇನ್ನೂ ವಿದ್ವಾಂಸರ ಮಧ್ಯದಲ್ಲಿ ಜಿಜ್ಞಾಸೆಯ ಸಂಗತಿಯಾಗಿ ಉಳಿದುಕೊಂಡಿದೆ. ಉತ್ತರ ಕರ್ನಾಟಕದ ಗಂಡು ಭಾಷೆಯಲ್ಲಿ ತಾನು ಕಂಡಿರತಕ್ಕಂಥ ಜನಪದ ಗಂಡು ಹೆಣ್ಣುಗಳ ಮಧ್ಯದ ಸಂಬಂಧದ ಸಂಕೀರ್ಣತೆಯನ್ನು ಕಾವ್ಯದ ಮೂಲಕ ಪ್ರತಿಪಾದನೆ ಮಾಡಿರತಕ್ಕಂಥ ಕನಕದಾಸರ ಈ ನಿರೂಪಣಾ ವೈವಿಧ್ಯತೆಯನ್ನು, ನಿರೀಕ್ಷಣಾ ವಿಚಾರಗಳನ್ನು ಡಾಕ್ಟರ್ ಮುಕ್ಕಣ್ಣನವರು ತಮ್ಮ ಪ್ರಬಂಧದಲ್ಲಿ ಭಾಳ ವ್ಯವಸ್ಥಿತವಾಗಿ ನಿರೂಪಣೆ ಮಾಡಿದ್ದಾರೆ. ಕನಕದಾಸರನ್ನು ಅಧ್ಯಯನ ಮಾಡುವ ಮುಂದಿನ ಪೀಳಿಗೆ ಮುಕ್ಕಣ್ಣನವರ ಕನಕದಾಸರ ಮೋಹನ ತರಂಗಿಣಿ ತೌಲನಿಕ ಅಧ್ಯಯನವನ್ನು ಆಕರ ಗ್ರಂಥವಾಗಿ ಬಳಸಬಹುದಾಗಿದೆ. ಇಂತಹ ಮಹತ್ವದ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ನೇಮ ನಿಷ್ಠೆಗಳಿಂದ ಕನ್ನಡದ ಕೈಂಕರ್ಯ ಮಾಡುತ್ತಿರುವ ಮುಕ್ಕಣ್ಣನವರು ಈಗ 70ರ ಅಂಚಿನಲ್ಲಿದ್ದಾರೆ. ಈಗಲೂ ಭಾಷೆ ಬಗೆಗಿನ ಅವರ ಉತ್ಸಾಹ ಬತ್ತಿಲ್ಲ.
ಕರ್ನಾಟಕ, ಕನ್ನಡ, ಕನ್ನಡಕ್ಕೆ ಎಲ್ಲೇ ಕುಂದು ಬರಲಿ ಮುಕ್ಕಣ್ಣನವರು ಹೋರಾಟದ ಮುಂಚೂಣಿಯಲ್ಲಿರುತ್ತಾರೆ, ಯುವ ಪೀಳಿಗೆಯನ್ನು ಎಚ್ಚರಿಸುತ್ತಾರೆ. ಮುಕ್ಕಣ್ಣನವರು ಈಗ ತಮ್ಮ ಕರ್ಮಭೂಮಿ ರಾಣಿಬೆನ್ನೂರಿನಲ್ಲಿಯೇ ನೆಲೆಸಿದ್ದಾರೆ. ಮುಕ್ಕಣ್ಣನವರದು ಇಬ್ಬರು ಗಂಡು ಇಬ್ಬರು ಹೆಣ್ಣು ಮಕ್ಕಳಿರುವ ಸುಖಿ ಸಂಸಾರ. ತಾಯಿ ನೆರಳಲ್ಲಿ ತಮ್ಮ ಸಹಧರ್ಮಿಣಿ ಜಯಶ್ರೀಯವರೊಂದಿಗೆ ಅವರದು ತುಂಬು ಜೀವನ. ಇಡೀ ಜೀವಮಾನವೆಲ್ಲ ಕನ್ನಡಕ್ಕಾಗಿ ದುಡಿದ ಈ ಹಿರಿಯ ಜೀವ ವಿಶ್ರಾಂತಿ ಬಯಸುವುದಿಲ್ಲ. ಈಗಲೂ ಮುಕ್ಕಣ್ಣನವರು ತಮ್ಮ ತೋಟ ತುಡಿಕೆಗಳಲ್ಲಿ ದುಡಿಯುತ್ತಾರೆ. ಭಾಷೆಗೆ ನೀರೆರೆದು ಬೆಳೆಸಿದಂತೆ ತಮ್ಮ ತೋಟದ ಸಸಿಗಳನ್ನು ನೀರು ಹರಿಸಿ ಜೋಪಾನ ಮಾಡುತ್ತಾರೆ. ಕನ್ನಡದ ಅಪ್ರತಿಮ ಪರಿಚಾರಕ ಮುಕ್ಕಣ್ಣನವರು ಕನ್ನಡ ಮನಸ್ಸುಗಳಲ್ಲಿ ಸದಾ ಸ್ಮರಣೀಯರು.